ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ತುಂಬ ಸರಳವಾಗಿತ್ತು ಲೆಕ್ಕಾಚಾರ. ಮಾರ್ಚ್ 16ಕ್ಕೆ ಮೊಕದ್ದಮೆ ಮುಂದೆ ಹೋಗಿತ್ತು. ಅಲ್ಲಿವರೆಗೂ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕರೆದ್ರೂ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಸೋಮವಾರ ದಿವಸ 6ನೇ ಸಮನ್ಸ್ಗೋಸ್ಕರ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೀಡಿದಂಥ ಸಮನ್ಸ್ಗೆ. ಆದರೆ ತಕ್ಷಣ ಮತ್ತೆ ಅದೇ ಮಾತನ್ನು ಪುನರುಚ್ಚರಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಇದೊಂದು ಕಾನೂನು ಬಾಹಿರ ಸಮನ್ನು, ಯಾವುದೇ ರೀತಿಯಾದಂಥ ಇದಕ್ಕೆ ಸಿಂಧುತ್ವ ಇಲ್ಲ. ಜೊತೆಗೆ ಈಗಾಗಲೇ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಮೊಕದ್ದಮೆ ಇರೋದರಿಂದ, ಮಾರ್ಚ್ 16ಕ್ಕೆ ವಿಚಾರಣೆ ಇರೋದರಿಂದ ಕೋರ್ಟಿನಲ್ಲಿ ತೀರ್ಮಾನ ಆದ ಮೇಲೆ ಸಮನ್ಗೆ ಉತ್ತರ ಕೊಡೋಣ, ಬಂದು ಹಾಜರಾಗೋಣ, ಕೋರ್ಟ್ ಹೇಳುವವರೆಗೂ ನಾನು ಬರೋದಿಲ್ಲ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ. ಅಲ್ಲಿಗೆ ಅವರು ನಿರಾಳವಾಗಿಬಿಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಮಾರ್ಚ್ 16ಕ್ಕೆ ಬರೋ ತನಕ ಈ ಚುನಾವಣೆಯ ನೋಟಿಫಿಕೇಷನ್ ಆಗೋಗಿರುತ್ತೆ. ನೋಟಿಫಿಕೇಷನ್ ಆದಮೇಲೆ ಬೇಕಾದಷ್ಟು ಕಾರಣಗಳಿರ್ತವೆ, ನಾಮಪತ್ರ ಸಲ್ಲಿಕೆ ಇರುತ್ತೆ, ಅಭ್ಯರ್ಥಿಗಳ ಪಟ್ಟಿ ಮಾಡೋದಿರುತ್ತೆ, ಜೊತೆಗೆ ಎಲ್ಲ ಕಡೆ ಕ್ಷೇತ್ರಗಳ ವಿಸಿಟ್ ಇರುತ್ತೆ. ಒಂದು ನ್ಯಾಷನಲ್ ಪಾರ್ಟಿಯ ಕನ್ವೀನರ್ ಇವರು, ಕಾರಣಗಳನ್ನು ಕೋರ್ಟ್ಗೆ ಹೇಳಲಿಕ್ಕೆ 1000 ಕಾರಣ ಇರುತ್ತೆ, ಜೈಲಿನಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವ ಲೆಕ್ಕಾಚಾರ ಇತ್ತು. ಎಲ್ಲವೂ ಅನುಕೊಂಡಂಗೆ ಆಗಿದ್ದರೆ ಹಾಗೆ ಆಗಿರೋದು. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಒಂದು ಅದ್ಭುತವಾದಂಥ ಚುರುಕಾದಂಥ ತೀರ್ಮಾನವನ್ನು ಕೈಗೊಂಡರು, ಸ್ವಲ್ಪ ಚಾಲುಗೀರಿ ಮಾಡಿದರು. ಅಂದರೆ ತಮ್ಮ ಕಾನೂನಿನ ವ್ಯಾಪ್ತಿಯಲ್ಲಿ ಏನನ್ನು ಮಾಡಬಹುದು ಅದನ್ನು ಮಾಡಿದರು, ತಂತ್ರಗಾರಿಕೆ ಮಾಡಿದರು. ಏನು ಮಾಡಿದರು? IPC Section 174 ಪ್ರಕಾರ ಡಿಸ್ಒಬೆಯನ್ಸ್ ಟು ದಿಸ್ ಗೌರ್ಮೆಂಟ್ ಸರ್ವೆಂಟ್, ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ವಿಚಾರಣೆಗೆ ಬಾ ಅಂತ ಕರೆದ ಸಂದರ್ಭದಲ್ಲಿ ಇವರು ಅನುಚಿತವಾಗಿ ವರ್ತಿಸಿದ್ದಾರೆ, ಹಾಜರಾಗಿಲ್ಲ, ಇಂಟೆನ್ಷನಲಿ ಹಾಜರಾಗ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ಇವರು ಪ್ರತಿ ಬಾರಿಯೂ ತಪ್ಪಿಸಿಕೊಳ್ತಾ ಇದ್ದಾರೆ, ಆದ್ದರಿಂದ ಇವರು ಆರೋಪಿಯಾಗಿರುವುದರಿಂದ ಇವರ ಮೇಲೆ ಮೊಕದ್ದಮೆ ದಾಖಲು ಪಡಿಸಬೇಕು. ಹೊಸ ಕೇಸ್, ಫ್ರೆಶ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ದು ಸ್ಪೆಷಲ್ ಪಿಟಿಷನನ್ನು ಹಾಕ್ತಾರೆ ಕೋರ್ಟ್ನಲ್ಲಿ. ಇದಾದ ಮೇಲೆ 7ನೇ ಸಮನ್ನ ಜಾರಿ ಮಾಡ್ತಾರೆ. ನೋಡಿ ಹೇಗಿರುತ್ತೆ ಸರ್ಕಾರಿ ವ್ಯವಸ್ಥೆ, ಹೇಗಿರುತ್ತೆ ಅಧಿಕಾರಿಗಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇಷ್ಟು ದಿವಸ ಕಾಯಬೇಕಾದ ಅಗತ್ಯವೇ ಇರಲಿಲ್ಲ. ಈ ವ್ಯಕ್ತಿ 2-3 ಸಲ ನಾವು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿಯೂ ಸಮನ್ ಮಾಡಿದರೂ ಕೂಡ ಬರ್ತಾ ಇಲ್ಲ. ಕೇವಲ ಬರ್ತಾ ಇಲ್ಲ ಅಲ್ಲ, ಹೊರಗಡೆ ಹೋಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಪೇಪರ್ ಕಟ್ಟಿಂಗ್ಸು, ಟಿವಿ ಚಾನಲ್ನಲ್ಲಿ ಕೊಟ್ಟಿರುವಂಥ ಇಂಟರ್ವ್ಯೂಗಳನ್ನ ಜೋಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿಬಿಟ್ಟಿದ್ರೆ ಇಮ್ಮಿಡಿಯೇಟ್ ಆರ್ಡರ್ ಆಗುತ್ತೆ. ಆದರೆ ಕಾದು 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 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕೊನೆಗೆ ಇಂಥದೊಂದು ತೀರ್ಮಾನವನ್ನು ಕೈಗೊಂಡರು. ಕೋರ್ಟ್ ಏನು ಹೇಳ್ತೋ ಅದು ಬಹಳ ಮುಖ್ಯವಾದಂಥದ್ದು. ಕೋರ್ಟ್ ಪ್ರೇಮಾ ಫಸೈ ಹೇಳ್ತು, ಮೇಲ್ನೋಟಕ್ಕೆ ಇಂಟೆನ್ಷನಲಿ ಇವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಹಾಗೂ ಇವರೊಬ್ಬ ಅಪರಾಧಿ ಅನ್ನುವಂಥ ಮಾತನ್ನು ಹೇಳ್ತೇವೆ. ಈ ರೀತಿ ಸರ್ಕಾರ ಕಾನೂನಿಗೆ ಗೌರವ ತೋರಿಸದೆ ಅನುಚಿತವಾಗಿ ವರ್ತಿಸಿದ್ದು ಅಪರಾಧ, ಅಫೆನ್ಸ್, ಹಿ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಅನ್ನುವಂಥ ಮಾತನ್ನು ಹೇಳುತ್ತೆ. ಹೇಳಿ ಕೇಸನ್ನು ಅಡ್ಮಿಟ್ ಮಾಡ್ಕೋತಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗಾಗಿದೆ ಅಂದರೆ, ಮಾರ್ಚ್ 16ವರೆಗೂ ನಾನು ನಿರಾಳವಾಗಿದ್ದೀನಿ ಅನ್ನುವಂಥ ಮನಸ್ಥಿತಿಯಲ್ಲೇನಿದ್ರೋ ಈಗ ಇನ್ನೊಂದು ಇರುವೆ ಅವರ ಪ್ಯಾಂಟಿನ ಒಳಗಡೆ ಹೋಗಿ ಕುಳಿತುಕೊಂಡಿದೆ, ತುರಿಸಲಿಕ್ಕೆ ಶುರು ಮಾಡಿದ್ದಾರೆ. ಯಾವ ಅರವಿಂದ್ ಕೇಜ್ರಿವಾಲ್ ತಾನೇ ಬುದ್ಧಿವಂತ ಅಂತ ತಮಗೆ ತಾವೇ ಪರಿಭಾವಿಸಿಕೊಂಡಿದ್ದರೋ, ಯಾರು ತಮ್ಮನ್ನು ತಾವೇ ಕುಶಾಗ್ರಮತಿ ಅಂತ ತಿಳ್ಕೊಂಡಿದ್ರೋ, ಮರಕ್ಕಿಂತ ಮರ ದೊಡ್ಡದು ಅನ್ನುವುದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತೊಂದು ಸಲ ಸಾಬೀತುಪಡಿಸಿದೆ. ಒಬ್ಬ ವ್ಯಕ್ತಿ ನೈತಿಕವಾಗಿ ಇಷ್ಟೊಂದು ಬಾರಿ ಸಮನ್ ಬಂದಾಗಲೂ ಹಾಜರಾಗಲಿಕ್ಕೆ ಸಿದ್ಧನಾಗುವುದಿಲ್ಲ ಅಂದರೆ, ಒಂದು ಆತ ನೈತಿಕತೆಯನ್ನು ಬಿಟ್ಟಿದ್ದಾನೆ ಅಂತ ಅರ್ಥ, ಇಲ್ಲದೆ ಹೋದರೆ ಬಂಧನಕ್ಕೆ ಈಡಾಗ್ತೀನಿ ಅನ್ನುವಂಥ ಭೀತಿಯಿಂದ ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇರುವಂಥ ಒಂದೊಂದು ಮೂವ್ ಇದಾವಲ್ಲ, ಎಲ್ಲವನ್ನೂ ಈ ದೇಶದ ಜನ ನೋಡ್ತಾರೆ, ವಿಶೇಷವಾಗಿ ದಿಲ್ಲಿ ಜನ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಅದೊಂದು ಸ್ಥಳೀಯ ಸಮಸ್ಯೆ ಅವರಿಗೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಲೋಕಸಭಾ ಚುನಾವಣೆ ಇರಲಿ, ಅದಾದ ಮೇಲೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಮುಖ ತೋರಿಸುವುದು ಖಂಡಿತವಾಗಿಯೂ ಕಷ್ಟವಾಗುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.